ಗುಬ್ಬಿ ತಾಲೂಕಿನ ಕಲ್ಲೂರಿನ ಬಿಳಿ ನಂದಿ ಸೇತುವೆ ಸುರಿದ ಭಾರೀ ಮಳೆಯಿಂದಾಗಿ ಸಂಪೂರ್ಣ ಜಲಾವೃತವಾಗಿದ್ದು ಜನರ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹೌದು, ಸುಮಾರು 15 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ಸೇತುವೆ ನೀರಿನಿಂದ ಜಲಾವೃತಗೊಂಡಿದೆ. ಈ ಸಂಬಂಧವಾಗಿ ಬಿಳಿ ನಂದಿ ಗ್ರಾಮಸ್ಥರು ಮನವಿ ಮಾಡಿದ್ರು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಬಿಳಿ ನಂದಿ ಗ್ರಾಮ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುತ್ತದೆ. ತುರುವೇಕೆರೆಯ ಗಡಿ ಭಾಗದಲ್ಲಿರುವುದೇ ಈ ನಂದಿಗುಡಿ ಸೇತುವೆ ತುಂಬಿ ಹರಿಯುತ್ತಿರುವುದರಿಂದ ಒಂದು ಕಡೆ ಸಂಚಾರ ಅಸ್ತವ್ಯಸ್ತವಾದರೆ ಮತ್ತೊಂದೆಡೆ ಸುತ್ತಮುತ್ತಲಿನ ಗ್ರಾಮಗಳಿಗೂ ನೀರು ನುಗ್ಗಿ ಮುಳುಗಡೆ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಇತ್ತ ಕಡೆ ಗಮನ ಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಸಂಪರ್ಕ ಕಡಿತಾ ಇದೆ ಮಾಡಬೇಕು ಅಂತ, ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದು ಒಂದು 15 ಹಳ್ಳಿಗೆ ಸಂಪರ್ಕ ರಸ್ತೆ ಇರೋದ್ರಿಂದ ಸ್ವಲ್ಪ ಎತ್ತರ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮ ಟಿವಿ ಚಾನಲ್ ಮುಖಾಂತರ ಸರ್ಕಾರ ಕೇಳ್ಕೊತಾ ಇದ್ದೀವಿ. ಒಂದು ಹದಿನೈದು ಹಳ್ಳಿ ಸಂಪರ್ಕ ರಸ್ತೆ ಆಗಿರೋದ್ರಿಂದ ಇದನ್ನ ಎತ್ತರಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಟಿವಿ ಚಾನಲ್ ಮೂಲಕ ನಾವು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಮಾತಾಡು. ಈ ರೋಡಲ್ಲಿ 1000 ಜನಕ್ಕೆ ಅನುಕೂಲತೆ ಇರೋದ್ರಿಂದ ಅನುಕೂಲತೆ ಪಡೀಬೇಕು. ಇಲ್ಲಿ ದಿನಕ್ಕೆ ಒಬ್ರು ಇಬ್ರು ಹೋಯ್ತಾವ್ರಿ.